ಇಷ್ಟು ದಿನ ಆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಪ್ರತಿದಿನಕ್ಕೆ ತ್ರಿಶತಕ ಬಾರಿಸುತ್ತಾ ಇತ್ತು ಇದರಿಂದ ಜನರಲ್ಲಿ ಭಯದ ವಾತಾವರಣವೇ ನಿರ್ಮಾಣವಾಗಿತ್ತು ಈಗ ಆ ಜಿಲ್ಲೆಯ ಜನರು ನುಟ್ಟಿಸರು ಬಿಟ್ಟು ಕೋವಿಡ್ ನೈನ್ಟೀನ್ ಭಯದಿಂದ ದೂರ ಸರಿದಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ಕಳೆದ ಎಂಟು ಹತ್ತು ದಿನಗಳಲ್ಲಿ ಗಣನೀಯವಾಗಿ ಇಳಿಮುಖಗೊಂಡಿದೆ ಸೆಪ್ಟೆಂಬರ್ ಮೊದಲ ಇಪ್ಪತ್ತು ದಿನಗಳಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ದ್ವಿಶತಕ ತ್ರಿಶತಕದವರೆಗೂ ತಲುಪಿರುವುದು ಇಲಾಖೆಯ ಬಿಡುಗಡೆ ಮಾಡಿದ ವರದಿಯಲ್ಲಿದೆ ಆದರೆ ಕೇವಲ ಹತ್ತು ದಿನದಲ್ಲಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಇಷ್ಟೊಂದು ಸಂಖ್ಯೆ ಕಡಿಮೆ ಬರುವುದಕ್ಕೆ ಕಾರಣವೇನು ಎಂಬ ಕುತೂಹಲದಲ್ಲಿ ಜನತೆ ಹಬ್ಬ ಕೊರೋನಾ ಮಾರಿ ದಿನದಿಂದ ದಿನಕ್ಕೆ ಹೋಗುತ್ತಿದೆ ಎಂದು ಜನರು ಖುಷಿಯಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ಕೊರೋನಾ ಇಳಿಕೆಯ ಕುರಿತು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಐದರವರೆಗಿನ ಕೊರೋನಾ ಟೆಸ್ಟಿಂಗ್ ಸಂಖ್ಯೆಗಳು ಸ್ಪಷ್ಟಪಡಿಸುತ್ತಿವೆ ಈ ಅವಧಿಯಲ್ಲಿ ಐವತ್ತೊಂಬತ್ತಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಟೆಸ್ಟಿಂಗ್ ನಡೆಸಿದೆ ಜಿಲ್ಲೆಯಲ್ಲಿ ಒಟ್ಟು ಅರವತ್ತಾರು ಸ್ವ್ಯಾಬ್ ಸಂಗ್ರಹ ಕೇಂದ್ರಗಳಿದ್ದು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಇಪ್ಪತ್ತೆಂಟು ಕಾರ್ಯನಿರ್ವಹಿಸುತ್ತಿವೆ ಕೊರೋನಾ ಟೆಸ್ಟಿಂಗ್ ಪ್ರಾರಂಭವಾದಾಗಿನಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಇಪ್ಪತ್ತೆಂಟು ಕೇಂದ್ರಗಳಲ್ಲಿ ಎಪ್ಪತ್ತೈದು ಸಾವಿರದ ಎರಡುನೂರ ಹದಿಮೂರು ಟೆಸ್ಟಿಂಗ್ ಮಾಡಿದ್ದರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ನಾಲ್ಕರವರೆಗಿನ ಹದಿಮೂರು ಸಾವಿರದ ನೂರ ಒಂದು ಜನರನ್ನ ಟೆಸ್ಟಿಂಗ್ ನಡೆಸಲಾಗಿದೆ ಈ ಹದಿನೇಳು ದಿನಗಳಲ್ಲಿ ದಿನಕ್ಕೆ ಸರಾಸರಿ ಏಳ್ನೂರ ಎಪ್ಪತ್ತೊಂದು ಜನರನ್ನ ಟೆಸ್ಟಿಂಗ್ಗೆ ಒಳಪಡಿಸಲಾಗಿದೆ ಅರವತ್ತೊಂಬತ್ತು ಕೇಂದ್ರಗಳಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಟೆಸ್ಟಿಂಗ್ ಮಾಡಿಸಿಕೊಂಡಿದ್ರೆ ಆಗಸ್ಟ್ ನಾಲ್ಕರವರೆಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಜನರು ಕೋವಿಡ್ ತಪಾಸಣೆಗೊಳಗಾಗಿದ್ದಾರೆ ಈ ಅವಧಿಯಲ್ಲಿ ದಿನಕ್ಕೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಜನರನ್ನ ಇಲಾಖೆಯು ತಪಾಸಣೆ ನಡೆಸಿದೆ ಇದರಿಂದ ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಬಳ್ಳಿ ಹಬ್ಬುವುದು ನಿಂತಿದೆ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ